ಮುಗ್ದಿದೆ ಅದು. ಅದರಿಂದ ನಾನು ತುಂಬ ಹೇಳಕ್ಕೆ ಅದ್ರ ಪಠ್ಯಕ್ಕೆ ಇಷ್ಟಪಡಲ್ಲ. ನಿರ್ಣಯ ಫೈನಲ್ ತಗೊಂಡಾಗಿದೆ, ಅದು ತಗೊಂಡು ಒಂದು ವಾರ ಆಯಿತು. ಸಣ್ಣ ಪುಟ್ಟದ್ದು ಏನು ಅಬ್ಜೆಕ್ಷನ್ ಬಂದಿದೆ ಅದನ್ನ ಸರಿ ಮಾಡ್ತೀವಿ. ಅದು ಆಗಲೇ ಡಿಸ್ಟ್ರಿಬ್ಯೂಷನ್ನು ಆಗಿದೆ, ಪಾಠನೂ ಶುರುವಾಗ್ತಾ ಇದೆ. ಕಲಿಕಾ ಚೇತರಿಕೆ ಆದಮೇಲೆ ಶುರುವಾಗುತ್ತೆ. ಯಾವುದು ಈ ಬಸವಣ್ಣವ್ರ ಬಗ್ಗೆ ಫಸ್ಟ್ ಏನಂದರು ಗುರುಗಳು ಅವರುಗಳು, ಮತ್ತು ವಿಶೇಷವಾಗಿ ಸುಳ್ಳೇಳು ಅಂತ ಕಾಂಗ್ರೆಸ್ನವರು ಬಸವಣ್ಣವ್ರ ಪಾಠನ ತಿರ್ಚಿದ್ದೀವಿ ಅಂತ ಹೇಳಿದ್ರು. ನಾವು ಮೂರು ಪಾಠನೂ ತೆಕ್ಕೊಟ್ವಿ. ಆವಾಗ ಏನೂ ಬದಲಾವಣೆ ಇಲ್ಲ ಅನ್ನುವಂಥದ್ದು ಫಸ್ಟು ಗುರುಗಳು ಬರೋದ್ರು ನಮಗೆ, ಇಲ್ಲ ನೀವು ಬಸವಣ್ಣವ್ರಿಗೆ ಇದಾಗಿದೆ ಅಂತ. ಸರಿ ಆಯಿತು, ಬಸವಣ್ಣವ್ರಿಗೆ ನಮ್ಮ ಪಾಠದಿಂದ ತೊಂದರೆ ಆಗಿದೆ ಅನ್ನೋದಾದರೆ ನಾವು ಹಳೆ ಪಾಠನ ಹಾಕ್ತೀವಿ ಅಂತಂದ್ವಿ. ಬರಗೂರು ರಾಮಚಂದ್ರಪ್ಪನ ಪಾಠ ಹಾಕ್ತೀವಿ ಅಂತ. ಈಗ ಬರಗೂರು ರಾಮಚಂದ್ರಪ್ಪನ ಪಾಠವೂ ಸರಿ ಇಲ್ಲ ಅಂತೇಳಿ ಗುರುಗಳೇ ಹೇಳ್ತಿದ್ದಾರೆ. ಅವರೊಂದು ಪತ್ರನೂ ಬರೆದಿದ್ದಾರೆ ಸಿ ಎಮ್ಗೆ ಅಂತ ನನ್ನ ಕಿವಿಗೆ ಬಿದ್ದಿದೆ. ಇವರು ಪಂಡಿತಾರಾದರೆ ಹೇಳ್ತಿದ್ದಾರೆ, ನಿಮ್ಮದು ಅಭಿವೃದ್ಧಲ್ಲ, ಆಗಲೂ ಸರಿ ಇತ್ತಿಲ್ಲ ಅನ್ನೋಂಥ ಮಾತು ಅವ್ರು ಹೇಳ್ತಿದ್ದಾರೆ. ಈಗ ಹಂಗಾದ್ರೆ ಮುಂದೆ ನಾವು ಏನು ತಗೋಬೇಕು ಅಂತೇಳಿ ಮತ್ತೆ ಸಿ ಎಮ್ಗೆ ಬಿಟ್ಟಿದ್ದೀವಿ ಅದನ್ನು. ಸಿ ಎಮ್ ಅವರು ಶಿಕ್ಷಣ ತಜ್ಞರ ಜೊತೆ ಮತ್ತು ಗುರು ಹಿರಿಯರ ಜೊತೆ ಕೂತು ಮಾತಾಡ್ತಾರೆ. ಇಲ್ಲ ಹೊಸದಾಗಿ ಯಾವುದೂ ಪಠ್ಯ ಏನಾಗಲ್ಲ, ಇನ್ನೊಂದು ಮೂರು ನಾಲ್ಕು ಪೇಜ್ ಪ್ರಿಂಟ್ ಮಾಡ್ಕೊಡ್ಬೇಕಾಗತ್ತೆ, ಮಾಡ್ಕೊಡ್ತಾರೆ. ಯಾರು ಮುದ್ರಣ ಯಾಕೆ ಮಾಡ್ತಾರಪ್ಪ? ಪುಸ್ತಕ ಹೋಗಿದೆ. ಈಗ ಅಬ್ಜೆಕ್ಷನ್ ಬಂದಿರೋದು ಒಂದು ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅನ್ನೋದು ಒಂದು ಆ ಪದ ತೆಗೆದಿದ್ದಾರೆ ಅಂತ. ಅಲ್ಲಿ ಪದ ಪದ ಪ್ರಿಂಟ್ ಮಾಡ್ತೀವಿ. ಇಲ್ಲಿ ಬಸವಣ್ಣವ್ರ ಪಾಠ ಬಗ್ಗೆ ಎರಡು ಲೈನ್ ಬಗ್ಗೆ ಅಬ್ಜೆಕ್ಷನ್ ಅವರು ಫಸ್ಟ್ ಹೇಳಿದ್ದು ನಮಗೆ ಎರಡು ಇದನ್ನು ಆಗಿಂತ. ಆಮೇಲೆ ಬರಗೂರು ರಾಮಚಂದ್ರಪ್ಪನವ್ರ ಬುಕ್ಕಿಗೂ ನಮ್ಮ ಬುಕ್ಕಿಗೂ ಇದ್ದಿದ್ದ ವ್ಯತ್ಯಾಸ ಏನು ಅಂತ ನಾವು ನೋಡಿದಾಗ, ಪರಿಷ್ಕರಣ ಸಮಿತಿಯವ್ರು ಕೊಟ್ಟು ನಾವು ನೋಡಿದಾಗ ಎರಡು ಲೈನ್ ವ್ಯತ್ಯಾಸ ಇತ್ತು. ಬರಗೂರು ರಾಮಚಂದ್ರಪ್ಪನವರು ಉಪನಯನದ ನಂತರ ಜನವಾರ ಕಿತ್ತಾಕ್ ಕೂಡಲ್ ಸಂಗಮಕ್ಕೆ ಹೋದರು ಅಂತಿತ್ತು, ನಮ್ಮದ್ರಲ್ಲಿ ಉಪನಯನದ ನಂತರ ಕೂಡಲ್ ಸಂಗಮಕ್ಕೆ ಹೋದರು ಅಂತಿತ್ತು. ಜನವಾರ ಕಿತ್ತಾಕೋದನ್ನು ಎರಡು ಪದ ಇಟ್ಟಿಲ್ಲ. ಆಮೇಲೆ ಇನ್ನೊಂದು ಸೆಂಟೆನ್ಸ್ ಏನಿತ್ತು, ವೈದಿಕ ಸಂಸ್ಕೃತಿಯ ನೀಚ ಪದ್ಧತಿಗಳನ್ನ ಬಸವಣ್ಣವ್ರು ವಿರೋಧಿಸಿದರು ಅಂತ ಇತ್ತು. ಬಸವಣ್ಣವ್ರು ಯಾವುದು ಅವತ್ತು ತಪ್ಪಿತ್ತು ಅದನ್ನು ಸರಿ ಮಾಡೋಕ್ಕೋಸ್ಕರ ಮನೆ ಬಿಟ್ಟು ಬಂದು ಮಾಡಿದಂಥವ್ರು ಅವರು. ಅಂದರೆ ಅವ್ರು ಯಾವತ್ತೂ ನೀಚ ಮತ್ತೊಂದು ಉಚ್ಚ ಅನ್ನೋದು ಇತ್ತಿಲ್ಲ ಅಂತ ಪರಿಷ್ಕರಣಾ ಸಮಿತಿಯವ್ರು ನಮ್ಗೆ ಹೇಳಿದ್ದು. ಬಸವಣ್ಣವ್ರು ಯಾವುದನ್ನು ನೀಚ ಮತ್ತು ಉಚ್ಚ ಅಂತ ಎಂದೇ ಇಲ್ಲ, ಎಲ್ಲೋ ಸಮಾನ ಅಂತ ಮಾತಾಡ್ತಂಥವ್ರು ಅನ್ನೋ ಕಾರಣಕ್ಕೆ ತೆಗೆದಿದ್ವಿ ಅಂತ ಹೇಳಿದ್ರು. ಯಾವಾಗ ಸ್ವಾಮೀಜಿಯವರಿಂದ ಇದು ಬಂತು, ಆಯ್ತಪ್ಪ ಬರಗೂರು ರಾಮಚಂದ್ರಪ್ಪನವ್ರದ್ದೇ ಹಾಕ್ತೀವಿ ಅಂತ ನಾವು ಹೇಳಿದ್ವಿ.